रस्ते बदिया निल्दाण केएसआरटीसी बस कुळुत्तिद्दारे जन सारिगे सचिव सन्मान्य सवदी अवरे ऐनिदु महा अव्यवस्थे मोस्टली अवरिगे योग डे अल्वा सो अदक्के बेळग्गे एद्दु योग माडि ईग मोस्टली मनेगे होगि फ्रेश अप आगि ईग ओंदु 10 गंटे 10 वरेगे बर्तारे नोड्तारे डेफिनेट आगि एल्ला अधिकारिगळु 10 वरेगे बरोदु गवर्नमेंट टाइमिंग सो इंडियन टाइमिंग सरकारी नौकरर समय ನಮ್ಮ ದೇಶ ಹಾಳಾಗಿರೋದೇ ಈ ಸಮಯಕ್ಕೋಸ್ಕರ. ಹತ್ತುವರೆಗೆ ಎದ್ದು ಬರೋದು, 11 ಗಂಟೆಗೆ ಅಡ್ಡಾಡೋದು. ಸೊ ಈಗ 10 ವರೆಗೆ ಬರ್ತಾರೆ ಬೇಕಿದ್ರೆ ಅಧಿಕಾರಿಗಳು. ಏನಿಲ್ಲ, ಎಲ್ಲ ಸರಿ ಮಾಡಿಬಿಡ್ತೀವಿ ಅಂತೇಳಿ. ಬೆಳಗ್ಗೆ 6 ಗಂಟೆಯಿಂದ ಜನ ಒದ್ದಾಡಿದ್ದನ್ನು ಯಾರು ಕೇಳೋರಿಲ್ಲ, ಯಾರು ನೋಡೋರಿಲ್ಲ. ಆಫೀಸರ್ಸ್ ಗಮನಕ್ಕಾದರೂ ಹೋಗಿದೆಯಲ್ಲೋ, ಸ್ವಿಚ್ ಆಫ್ ಮಾಡಿ ಇಟ್ಕೊಂಡ್ಬಿಟ್ಟಿದಾರನ್ನು ಯಾರಿಗೆ ಗೊತ್ತು. ಅಷ್ಟೊಂದು ಜನ ಬಂದು ಅಲ್ಲಿ ಒದ್ದಾಡ್ತಾ ಇದ್ದಾರೆ, ಬಸ್ಗಳಿಗೋಸ್ಕರ ಪರದಾಡ್ತಾ ಇದ್ದಾರೆ. BMTC 6,500 ಬಸ್ಗಳಿದ್ದಾವೆ, 13,000 KSRTC ಬಸ್ಗಳಿದ್ದಾವೆ. ಈ ರೀತಿಯಾಗಿ ಪ್ರಯಾಣಿಕರು ಒದ್ದಾಡೋದು. ಅದಕ್ಕೆ ನೀವು 50% ಇನ್ನು ಸೋಷಿಯಲ್ ಡಿಸ್ಟೆನ್ಸಿಗೋಸ್ಕರ ಒಂದು ಬಸ್ನಲ್ಲಿ 30 ಜನರು ಮಾತ್ರ ಅಂತ ಹೇಳಿದ್ದು ಈ ಕೆಲಸಕ್ಕೋಸ್ಕರನ, ಇಷ್ಟೊಂದು ಜನರನ್ನ ತುಂಬಕ್ಕೋಸ್ಕರನ? ಯೋಗ್ಯತೆಗೆ ಏನು ಮಾಡಬೇಕು, ಯಾವ ರೀತಿಯಾಗಿ ಅದನ್ನು ತರಬೇಕು ಅನ್ನೋದಿರಲ್ಲ. ಅಟ್ಲೀಸ್ಟ್ ಒಂದಿಷ್ಟು ಬಸ್ಗಳನ್ನು ಬಿಡೋಣ, ಪ್ರಯಾಣಿಕರು ಬಂದು ಕರೆಕ್ಟು ಮೊದಲನೇ ದಿನ ಹೇಗಿರುತ್ತೆ ಅಂತ ಯಾರೂ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಓಕೆ, ನಾವು ರೆಡಿಯಾಗಿರಬೇಕು ಅನ್ನೋದಾದರೂ ಪರಿಜ್ಞಾನ ಇಲ್ವಾ? ಎಕ್ಸ್ಟ್ರಾ ಬಸ್ಗಳನ್ನು ಕಳುಹಿಸಿ ಕೊಡಬೇಕು ಅಂದರೆ ಅದಕ್ಕೆ ನಾವು ರೆಡಿ ಇರಬೇಕು ಅನ್ನೋದಾದರೂ 1 ಅವರು 2 ಅವರು ಓಕೆ, ಕನಿಷ್ಠವಾಗಿ 6 ಗಂಟೆಯಿಂದ ಪ್ರಯಾಣಿಕರು ಜಾಸ್ತಿ ಆಗ್ತಾ ಇದ್ದಾರೆ, 7:30 8 ಗಂಟೆ ಅಷ್ಟೊತ್ತಿಗೆ ನಾವು ಎಲ್ಲ ಫೆಸಿಲಿಟಿಗಳನ್ನು ಕೊಡೋಣ, ಹೆಚ್ಚಿನ ಬಸ್ಗಳನ್ನು ಬಿಡೋಣ ಅನ್ನುವಂಥ ಯೋಚನೆನೂ ಬರಲ್ವಾ ತಲೆಯಲ್ಲಿ? ಅದಕ್ಕೆ ಪ್ರಿಪೇರೂ ಇರಲ್ವಾ ನೀವು? ಯಾಕೆ ಗೊತ್ತಾ, ನಿಮಗೆ ಯಾರು ಹೇಳೋರಿಲ್ಲ, ಯಾರು ಕೇಳೋರಿಲ್ಲ. ಪಾಪ ಜನ ಏನೂ ಅನ್ನುವಂಗಿಲ್ಲ ನಿಮಗೆ. ಏನಂದರೆ ಮಾಧ್ಯಮದಲ್ಲಿ ಯಾರೋ ಏನೋ ಅಂದ್ಕೊಳ್ತಾರೆ ಬಿಡಿ ಅನ್ನೋದು, ಯಾಕಂದರೆ ನಿಮ್ಗೆ ಹತ್ತಲ್ಲ, ಅದು ದಡ್ಡ ಬಿದ್ದುಬಿಟ್ಟಿದೆ ಮೈಗೆ. ಎಮ್ಮೆ ಚರ್ಮ, ಎಮ್ಮೆಗೆ ಎಷ್ಟು ಹೊಡೆದ್ರೂ ಅಷ್ಟೇ, ಕೋಣ ಚರ್ಮ ಏನೇ ಹೊಡೆದ್ರೂ ಅಷ್ಟೇ, ಯಾವ ಪ್ರಯೋಜನವೂ ಇಲ್ಲ. PPE ಕಿಟ್ ಹಾಕ್ಕೊಂಡ್ಬಿಟ್ಟಿದ್ದೀರ, ಥೂ ಅಂತ ಹೋಗಿದ್ರು ನಿಮಗೆ ಹತ್ತಲ್ಲ ಅದು, ಆಮೇಲೆ PPE ಕಿಟ್ಟನ್ನು ಕಳಿಸ್ಕೊಂಡ್ಬಿಡ್ತೀರಾ. ಅಂಥ ಮನಸ್ಥಿತಿಗೆ ಬಂದು ನಿಂತಿದ್ದೀರಿ ನೀವೆಲ್ಲ. 3 ತಿಂಗಳಿಂದ ಇದ್ರಲ್ರಿ, 3-4 ತಿಂಗಳು. ಈ ಹಿಂದೆ ಪ್ರೊಟೆಸ್ಟ್ ಬೇರೆ ಆಗಿತ್ತು, ಅವಾಗೂ ಬಸ್ ಓಡಲಿಲ್ಲ. 2 ತಿಂಗಳು ಲಾಕ್ಡೌನ್, ಅವಾಗೂ ಓಡಲಿಲ್ಲ. ಅದೇ ಅಭ್ಯಾಸ ಆಗಿಬಿಟ್ಟಿದೆಯಾ ಅಂತ ನಿಮಗೆ? ನಿಮಗೇನಾಗಬೇಕಾಗಿದೆ? ನಿಮಗೆ ಸಂಬಳ ಬರ್ತಾ ಇದೆಯಲ್ಲ, ಕಟ್ಟೋ ಟ್ಯಾಕ್ಸಲ್ಲಿ ಜನರ ದುಡ್ಡು, ಸಂಬಳ ಒಂದು ನಿಯತ್ತಾಗಿ ಬರ್ತಾ ಇದೆ. ಪಾಪ ಜನರಿಗೆ ಸಂಬಳ ಬರದೇ ಇರೋ ರೀತಿಯಲ್ಲಿ ನಿಮಗೆ ಆಗಬೇಕಾಗಿತ್ತು ಗೊತ್ತಾಗಿರೋದು. ಸಂಬಳ ಕಟ್ಟಾಗೋದು ಅಥವಾ ದುಡ್ಡು ತಿನ್ನಬೇಕು ಅನ್ನೋದಾಗಿದ್ದಿದ್ರೆ ಮನೇಲಿ ಕೂತಲ್ಲೇ ಬಿಟ್ಟು ಬರುತ್ತೆ ಅಲ್ಲ, ಅದರ ಹಣೆಬರಹ ಎಷ್ಟು ಬೈಬಾರದು ಅಂತ ಅಂದ್ರೂ ಬಯಸ್ಕೊಳ್ಳುವಂಥ ಮನಸ್ಥಿತಿಯಲ್ಲಿ ನೀವು ಇದ್ದೀರಾ, ಮನಸ್ಕೊಳ್ಳಿ. 54 ದಿನಗಳ ಬಳಿಕ KSRTC ಮತ್ತು BMTC ಬಸ್ಗಳು ರಸ್ತೆಗಿಳಿದಿದ್ದಾವೆ. ಸದ್ಯ KSRTC ಬಸ್ ನಿಲ್ದಾಣದಲ್ಲಿದ್ದೇನೆ. ಗಮನಿಸ್ತಾ ಇದ್ರಿ, ಈಗಾಗಲೇ ಹಂತ ಹಂತವಾಗಿ ಪ್ರಯಾಣಿಕರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಅದರ ಜೊತೆಗೆ ರಾಜ್ಯದ ಬಹುತೇಕ ಜಿಲ್ಲೆಗಳಿಗೆ ಬಸ್ ಸಂಚಾರ ಕೂಡ ಆರಂಭ ಆಗುತ್ತೆ ಇಲ್ಲಿಂದನೇ. ಬರೋಬ್ಬರಿ 54 ದಿನಗಳ ಆದಮೇಲೆ ಪ್ರಯಾಣಿಕರು ಕೂಡ ಇದೀಗ KSRTC ಬಸ್ನಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ 50% ಪ್ರಯಾಣಿಕರಿಗೆ ಮಾತ್ರ ಪ್ರಯಾಣವನ್ನು ಮಾಡಲು ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ. ಬಹುತೇಕ ಡ್ರೈವರ್ಸ್ ಮತ್ತು ಕಂಡಕ್ಟರ್ಗಳು ಕೂಡ ಕೊರೋನಾವನ್ನು ಅಂದರೆ ಕೊರೋನಾ ಲಸಿಕೆ ಪಡೆದಂಥ ಸರ್ಟಿಫಿಕೇಟ್ ಜೊತೆಗೆ ಕೋವಿಡ್ ನೆಗೆಟಿವ್ ರಿಪೋರ್ಟನ್ನು ಕೂಡ ಪಡೆದು ಆಯಾ ಡಿಪೋಗಳಲ್ಲಿ ರಿಪೋರ್ಟನ್ನು ಮಾಡಿಕೊಂಡಿರ್ತಾರೆ. ಆ ಬಳಿಕ ಹ್ಯಾಂಡ್ ಸ್ಯಾನಿಟೈಸರ್ ಜೊತೆಗೆ ಮಾಸ್ಕ್ ಕಡ್ಡಾಯ ಪ್ರಯಾಣಿಕರಿಗೆ ಅನ್ನುವಂಥ ಸೂಚನೆ ಮೇರೆಗೆ ಈಗ ಬೇರೆ ಬೇರೆ ಪ್ರಯಾಣಿಕರನ್ನು ಕೂಡ ಬೇರೆ ಬೇರೆ ಜಿಲ್ಲೆಗಳಿಗೆ ಕರೆದುಕೊಂಡು ಹೋಗುವಂಥ ಕೆಲಸ ಕೂಡ ಆಗುತ್ತೆ. ಗಮನಿಸ್ತಾ ಇದ್ದೀರಿ, ಈಗಾಗಲೇ ರಾಜ್ಯದ ಬಹುತೇಕ ಜಿಲ್ಲೆಗಳಿಗೆ ಬಸ್ ಸಂಚಾರ ಇಲ್ಲಿಂದನೇ ಆರಂಭ ಆಗುತ್ತೆ. 54 ದಿನಗಳ ಆದ ಬಳಿಕ ಈಗ ಡ್ಯೂಟಿಗೆ ಬಂದಂತಹ ಬಹುತೇಕ ಚಾಲಕರು ಮತ್ತು ನಿರ್ವಾಹಕರು ಕೂಡ ಒಂದು ರೀತಿಯಲ್ಲಿ ಹೊಸ ಜೋಶ್ನಲ್ಲಿದ್ದಾರೆ. ಬಹುತೇಕ ಜನರು ಕೂಡ ಇಲ್ಲೇ ಇದ್ದಾರೆ, ಡ್ರೈವರ್ಸು ಮತ್ತು ಕಂಡಕ್ಟರ್ಸ್ ಅವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಹೊಸತನ ಅವ್ರಿಗೂ ಕೂಡ ಇದೆ. ಲಾಂಗ್ ಗ್ಯಾಪಲ್ಲಿ ಬಂದಿದ್ದೀರಿ, ಸೊ ಕೋವಿಡ್ ಟೆಸ್ಟನ್ನು ಮಾಡಿಸ್ಕೊಂಡು ಬಂದಿರ್ತೀರಿ, ನಮಗೊಂದು ಖುಷಿ ಆಗುತ್ತೆ. ನನ್ನ ಸಹೋದ್ಯೋಗಿ ಅರುಣ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, BMTC ಬಸ್ ನಿಲ್ದಾಣದ ಬಳಿಯಿಂದ. ಅರುಣ, BMTC ವಿಚಾರ ಬಂದಾಗ ಅನೇಕ ಅಧಿಕಾರಿಗಳನ್ನು ಸಂಪರ್ಕ ಮಾಡ್ತೀರಾ, ಸಾರಿಗೆ ಸಚಿವರನ್ನು ಕೂಡ ಸಂಪರ್ಕ ಮಾಡಿರ್ತೀರಾ. ಈ ಸಂದರ್ಭದಲ್ಲಿ 4 ತಿಂಗಳ ಮೈ ಉಂಡು ಬಿಟ್ಟಿದೆ ಅಂತ ಕಾಣಿಸುತ್ತೆ ಅಧಿಕಾರಿಗಳದ್ದು, ಮೋಸ್ಟ್ಲಿ ಸಾರಿಗೆ ಸಚಿವರದ್ದು. ಇನ್ನು ಯೋಗ ಮಾಡೋಕೆ ಹೋಗಿದ್ದಾರೆ ಇವತ್ತು ಯೋಗ ಡೇಗೆ, ಅಥವಾ ಇನ್ನೂ ನಿದ್ದೆಯಿಂದ ಎದ್ದೇ ಇಲ್ವಾ? ಏನು ಮಾಡ್ತಾ ಇದ್ದಾರಂತೆ ಅಧಿಕಾರಿಗಳು?
ಬಿಎಂಟಿಸಿ ಬಸ್ಸಸ್ ಗಳ ಸಂಚಾರ ಕೂಡ ಆರಂಭವಾಗ್ತಾ ಇದೆ. ಬಿಎಂಟಿಸಿ ಹೇಳಿತ್ತು 2000 ಬಸ್ಸಸ್ ಗಳನ್ನ ರೋಡ್ ಗಿಳಿಸುತ್ತೇವೆ ಎನ್ನುವಂತಹ ಒಂದು ಮಾತುಗಳನ್ನ ಹೇಳಿತ್ತು. ಬೆಳಗ್ಗೆ 6 ಗಂಟೆಯಿಂದಲೇ ಕೂಡ ಬಸ್ ಗಳ ಸಂಚಾರ ಆರಂಭವಾಗುತ್ತೆ, 7 ಗಂಟೆವರೆಗೂ ಕೂಡ ಇರುತ್ತೆ ಎನ್ನುವಂತಹ ಒಂದು ಮಾತುಗಳನ್ನ ಕೂಡ ಹೇಳಿದ್ರು. ಆದ್ರೆ ನಿಜಕ್ಕೂ ಕೂಡ ಬಸ್ಸಸ್ ಗಳ ಕೊರತೆ ಎದ್ದು ಕಾಣ್ತಾನೆ ಇದೆ. ಅದರಲ್ಲೂ ಕೂಡ ಕೆಲ ಮಾಹಿತಿಗಳ ಪ್ರಕಾರ ಇನ್ನೂ ಕೂಡ ಕೆಲ ಸಿಬ್ಬಂದಿಗಳು ಅಂದ್ರೆ ಬೇರೆ ಬೇರೆ ಊರುಗಳಿಗೂ ಕೂಡ ತೆರಳಿದ್ದಾರೆ. ಅವರು ಬಂದು ಡ್ಯೂಟಿಗೆ ಹಾಜರಾಗೋದು ಕೂಡ ಇನ್ನೂ ಕೂಡ ಇವತ್ತು ಕಡಿಮೆ ಸಂಖ್ಯೆಯಲ್ಲಿ ಡ್ಯೂಟಿಗೆ ನೌಕರರು ಹಾಜರಾಗಿದ್ದಾರೆ. ಹೀಗಾಗಿ ಬಸ್ಸಸ್ ಗಳ ಕೊರತೆ ಕೂಡ ಕಾಣ್ತಾ ಇದೆ. ನಾವು ನೋಡಬಹುದಾಗಿದೆ, ನಾನು ಇವತ್ತು ಬಿಎಂಟಿಸಿಯ ಬಸ್ ನಿಲ್ದಾಣದಲ್ಲಿದ್ದೇನೆ. ಯಾವ ರೀತಿ ಜನ ಇದ್ದಾರೆ ಎನ್ನುವಂತಹ ದೃಶ್ಯಗಳನ್ನ ಕೂಡ ತೋರಿಸ್ತಾ ಹೋಗ್ತೇನೆ. ಬಹುತೇಕ ಜನ ಇವತ್ತಿನಿಂದ ಅನ್ಲಾಕ್ ಆಯ್ತು ಎನ್ನುವಂತಹ ನಿಟ್ಟಿನಲ್ಲಿ ಅವರ ಒಂದು ಕೆಲಸಗಳಿಗೆ ಹೋಗ್ಬೇಕು, ಜೊತೆಗೆ ರೈಲ್ವೆ ನಿಲ್ದಾಣದಿಂದಲೂ ಕೂಡ ಬಹುತೇಕ ಜನ ಕೂಡ ಬಂದಿದ್ದಾರೆ. ಹೀಗಾಗಿ ಬೆಂಗಳೂರಿನ ಬೇರೆ ಬೇರೆ ಏರಿಯಾಗಳಿಗೆ ಹೋಗ್ಬೇಕು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಬಹಳ ಜನ ಬಂದಿದ್ರು. ಆದ್ರೆ ಇವತ್ತು ಅದು ಯಾವುದು ಕೂಡ ಕಾಣ್ತಾನೆ ಇಲ್ಲ. ಶೇಕಡ 50% ಪ್ರಯಾಣಿಕರೊಂದಿಗೆ ಮಾತ್ರ ಬಸ್ ಅನ್ನ ಓಡಿಸಬೇಕು ಎನ್ನುವಂತಹ ನಿಯಮ ಇದೆ. ಹೀಗಾಗಿ ಬಸ್ಸಸ್ ಗಳ ಕೊರತೆ ಅಂತೂ ಎದ್ದು ಕಾಣ್ತಾನೆ ಇದೆ. ನಿಜಕ್ಕೂ ಬಿಎಂಟಿಸಿ ಹೇಳಿದ ಹಾಗೆ ಇದು ಯಾವುದು ಕೂಡ ಬಸ್ಸಸ್ ಗಳ ವ್ಯವಸ್ಥೆ ಇರಬಹುದು, ಲಭ್ಯತೆ ಇರಬಹುದು, ಅವೈಲೇಬಿಲಿಟಿ ಇರಬಹುದು, ಯಾವುದು ಕೂಡ ಆಗ್ತಾನೆ ಇಲ್ಲ. ನೋಡಬಹುದಾಗಿದೆ, ಈಗ 50% ಸೀಟ್ ಆದ ತಕ್ಷಣನೇ ಬಸ್ಸಸ್ ಅನ್ನ ಫುಲ್ ಮಾಡಿ ಕಳಿಸುವಂತಹ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಒಬ್ರು ಪ್ರಯಾಣಿಕರು ಕೂಡ ಇದ್ದಾರೆ, ಅವ್ರನ್ನೇ ಮಾತನಾಡಿಸುವಂತಹ ಒಂದು ಪ್ರಯತ್ನ ಕೂಡ ಮಾಡ್ತಾನೆ. ಸರ್, ಎಷ್ಟು ಗಂಟೆಯಿಂದ ಕಾಯ್ತಾ ಇದ್ದೀರಾ ಬಸ್ಗೆ? ನಾವು ಈಗ ಬಂದು ಹಾಸನದಿಂದ ಬಂದು. ಅಲ್ಲ, ಇವಾಗ ಬಸ್ ಅಷ್ಟು ಅವೈಲೇಬಿಲಿಟಿ ಇಲ್ವಲ್ಲ? ಈಗ ಅದೇ ಬಸ್ ಕಾಯ್ತಾ ಇದ್ದೀವಿ, ಬಸ್ ಬರ್ತಾ ಇಲ್ಲ. ಓಕೆ, ನೋಡಬಹುದಾಗಿದೆ ಯಾವ ರೀತಿ ಜನ ಇದ್ದಾರೆ ಎನ್ನುವುದನ್ನ ಕೂಡ ತೋರಿಸ್ತಾ ಹೋಗ್ತೇನೆ. ನಿಜಕ್ಕೂ ಕೂಡ ಬಿಎಂಟಿಸಿ ಬಹುತೇಕವಾಗಿ ಬಸ್ಗಳನ್ನ ಬಿಡುವಂತಹ ಒಂದು ಕೆಲಸವನ್ನ ಮಾಡಿತ್ತು. ಆದ್ರೆ ಹೇಳಿದಷ್ಟು ಪ್ರಮಾಣದಲ್ಲಿ ಎಲ್ಲೋ ಒಂದ್ ಕಡೆ ಬಸ್ಸಸ್ ಗಳನ್ನ ಬಿಟ್ಟಿಲ್ಲ ಎನ್ನುವಂತಹ ಒಂದು ಅನುಮಾನ ಕೂಡ ಕಾಡ್ತಾ ಇದೆ. ಆದ್ರೆ ಬಹುತೇಕವಾಗಿ ಬೆಂಗಳೂರಿನ ಬೇರೆ ಬೇರೆ ಡಿಪೋಗಳಲ್ಲಿ ಕೂಡ ಹೋಗಿದ್ದಾವೆ. ಆದ್ರೆ ಮೆಜೆಸ್ಟಿಕ್ ಭಾಗಕ್ಕೆ ರೈಲ್ವೆ ನಿಲ್ದಾಣದಿಂದ ಇರಬಹುದು, ಅನೇಕ ಕಡೆಯಿಂದಲೂ ಕೂಡ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿಯೂ ಕೂಡ ಜನ ಬರ್ತಾ ಇದ್ದಾರೆ. ಹೀಗಾಗಿ ಅನೇಕ ಜನ ಕೂಡ ಬಸ್ಗಾಗಿ ಕಾಯುವಂತಹ ದೃಶ್ಯಗಳು ಕೂಡ ಕಾಮನ್ ಆಗಿದಾವೆ. ನೋಡಬಹುದಾಗಿದೆ ಯಾವ ರೀತಿ ಒಂದು ಬಸ್ ಬಂತು ಅಂತಂದ್ರೆ ಯಾವುದೇ ರೀತಿಯಿಂದಲೂ ಕೂಡ ಸಾಮಾಜಿಕವಾಗಿರ್ತಕ್ಕಂತ ಅಂತರವನ್ನ ಕೂಡ ಮರೆತು ನನಗೆ ಸೀಟ್ ಸಿಗುತ್ತೋ ಇಲ್ವೋ ಎನ್ನುವಂತಹ ನಿಟ್ಟಿನಲ್ಲಿ ಓಡಾಡುವಂತಹ ಅಂದ್ರೆ ಓಡೋಡಿ ಹೋಗಿ ಬಸ್ ಅನ್ನ ಹತ್ತುವಂತಹ ದೃಶ್ಯಗಳನ್ನ ಕೂಡ ಕಾಣ್ತಾ ಇದ್ದಾವೆ. ನಿಜಕ್ಕೂ ಇಲ್ಲಿ ಬಸ್ ಹತ್ತುವಾಗ ಇಳಿಯುವಾಗ ಯಾವುದೇ ರೀತಿಯಿಂದಲೂ ಕೂಡ ಸಾಮಾಜಿಕವಾಗಿರ್ತಕ್ಕಂತಹ ಅಂತರವಂತೂ ಪರಿಪಾಲನೆ ಅಂತೂ ಆಗ್ತಾನೆ ಇಲ್ಲ. ಬಿಎಂಟಿಸಿ ಮಾರ್ಗಸೂಚಿಯಲ್ಲಿ ಪ್ರಕಟಿಸಿತ್ತು, ಬಸ್ ಹತ್ತುವಾಗ ಇಳಿಯುವಾಗ ಕ್ಯೂನಲ್ಲ ನಿಲ್ಬೇಕು, ಸಾಮಾಜಿಕವಾಗಿರ್ತಕ್ಕಂತ ಅಂತರವನ್ನ ಪಾಲಿಸಿಕೊಂಡು ಹತ್ತಬೇಕು ಎನ್ನುವಂತಹ ಮಾತುಗಳನ್ನ ಹೇಳ್ತು. ಆದ್ರೆ ಇದು ಯಾವುದು ಕೂಡ ಪರಿಪಾಲನೆಯನ್ನ ಆಗ್ತಾ ಇಲ್ಲ. ಇದೆಲ್ಲದಕ್ಕೂ ಕಾರಣ ಅಂತಂದ್ರೆ ಬಸ್ಗಳ ಸಂಖ್ಯೆ ಕಡಿಮೆ ಇದೆ. ಬಹುತೇಕವಾಗಿ 1 ಗಂಟೆ 1/2 ಗಂಟೆಯಿಂದಲೇ ಸುಮಾರು ಜನ ಕಾಯ್ತಾ ಇದ್ದಾರೆ. ಹೀಗಾಗಿ ಒಂದು ಬಸ್ ಬಂದ್ರೆ ಸಾಕು, ನಾವು ಓಡೋಡಿ ಹೋಗಿ ಹತ್ತುವಂತಹ ಒಂದು ದೃಶ್ಯಗಳು ಕೂಡ ಕಾಮನ್ ಆಗಿದ್ದಾವೆ. ಅಂದ್ರೆ ಬೆಂಗಳೂರಿನ ಕೆಲ ಏರಿಯಾಗಳಿಗೆ ಒಂದು ಬಸ್ಸಸ್ ಗಳನ್ನ ಬಿಟ್ಟಿದ್ದಾರೆ, ಮತ್ತೆ ಕೆಲ ಏರಿಯಾಗಳಿಗೆ ಬಸ್ಸಸ್ ಗಳೇ ಇಲ್ಲ ಎನ್ನುವಂತಹ ಒಂದು ಆರೋಪ ಕೂಡ ಕೇಳಿಬರ್ತಾನೆ ಇದೆ. ಹಿಂಡು ಹಿಂಡಾಗಿ ರೈಲ್ವೆ ನಿಲ್ದಾಣ ಇರಬಹುದು, ಜೊತೆಗೆ ವಿವಿಧ ಓನ್ ವೆಹಿಕಲ್ ಗಳನ್ನ ತೆಗೆದುಕೊಂಡು ಬರುವಂತಹರ ಸಂಖ್ಯೆ ಕೂಡ ಹೆಚ್ಚಾಗ್ತಾನೆ ಇದೆ. ಹಿಂಡು ಹಿಂಡಾಗಿ ಗಂಟು ಮೂಟೆಗಳನ್ನ ಕಟ್ಕೊಂಡು ಕೂಡ ಬರ್ತಾ ಇದ್ದಾರೆ. ಬಿಎಂಟಿಸಿಗೆ ಬರುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾನೆ ಇದೆ. ಆದ್ರೆ ಇದು ಬಿಎಂಟಿಸಿ ಬಸ್ಸಸ್ ಗಳ ಕೊರತೆ ಅಂತೂ ಬೆಳಗ್ಗೆಯಿಂದಲೂ ಕೂಡ ಎದ್ದು ಕಾಣ್ತಾನೆ ಇದೆ. ಹೀಗಾಗಿ ಬಿಎಂಟಿಸಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ 6000 ಬಸ್ಸಸ್ ಗಳಿದಾವೆ, ಇವತ್ತು 2000 ಬಸ್ ಗಳನ್ನ ಬಿಡ್ತೇವೆ ಎನ್ನುವಂತಹ ಒಂದು ಮಾತುಗಳನ್ನ ಕೂಡ ಹೇಳಿತ್ತು. ಇನ್ನೂ ಕೂಡ ಬಸ್ ಗಳ ಸಂಖ್ಯೆಯನ್ನ ಹೆಚ್ಚಿಸುವಂತಹ ಒಂದು ಕೆಲಸವನ್ನ ಆಗ್ಬೇಕಾಗಿದೆ. ಹೀಗಾಗಿ ಅನ್ಲಾಕ್ ನ ಮೊದಲ ದಿನವೇ ಬಿಎಂಟಿಸಿ ಬಸ್ಸಸ್ ಗಳ ಕೊರತೆ ಅಂತೂ ಎದ್ದು ಕಾಣ್ತಾನೆ ಇದೆ. ಅರುಣ್.